ಎಲ್ಲರಿಗೂ ನಮಸ್ಕಾರ ಕೆಲವು ರೀತಿಯ ಕೆಲಸಗಳಿಗೆ ಇಂಡಸ್ಟ್ರಿಗಳಿಗೆ ಸ್ವಲ್ಪ ಸಡಿಲಿಕೆ ಇರಬಹುದು ಆದರೆ ಪ್ರಾದೇಶಿಕ ಲಾಕ್ ಡೌನ್ ಮುಂದುವರಿಯುತ್ತೆ ಜಿಲ್ಲಾವಾರು ತಡೆಗಳು ರಾಜ್ಯವಾರು ತಡೆಗಳು ವಿಮಾನಗಳಿರಲ್ಲ ರೈಲುಗಳಿರಲ್ಲ ಅದು ಖಂಡಿತ ಮುಂದುವರಿಯತ್ತೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಪಥದಲ್ಲಿರೋರು ಅಥವಾ ಹಾಗೆ ಅಂದ್ಕೊಂಡಿದ್ದವರು ನಿಮಗಿದು ಭವ್ಯವಾದ ಸಮಯ ಯೋಜನೆಗಳನ್ನೆಲ್ಲ ರೂಪಿಸೋ ಜನರು ನಿಮಗೂ ಇದು ಅದ್ಭುತ ಸಮಯ

ಒಂದೇ ಚಿಂತೆ ಅಂದರೆ ಆರ್ಥಿಕ ವ್ಯವಸ್ಥೆಯ ತಳಭಾಗದಲ್ಲಿರೋರು ಅವರಿಗೇನಾಗುತ್ತೆ ಅನ್ನೋದು ಅದಕ್ಕೆ ಈ ಪ್ರದೇಶದಲ್ಲಿ ಏನು ಮಾಡಬಹುದು ಅಂತ ನೋಡ್ತಿದ್ದೀವಿ ನಮ್ಮ ಯುವ ಸ್ವಯಂ ಸೇವಕರು ಇವತ್ತು ಒಂದು ಬ್ಯಾಚ್ ಹೋಯಿತು ಈಗಷ್ಟೇ ನನ್ನನ್ನು ಭೇಟಿಯಾದರು ಆಶ್ರಮವನ್ನು ಯೋಗ ಕೇಂದ್ರವನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅವರಿಗೆ ಹಿಂತಿರುಗಕ್ಕಾಗಲ್ಲ ಎಲ್ಲ ಮುಗಿದ ಮೇಲೆ ವಾಪಸ್ಸಾದಾಗ ಅವರು ಕನಿಷ್ಠ ಹದಿನಾಲ್ಕರಿಂದ ಇಪ್ಪತ್ತೆಂಟು ದಿನಗಳ ಕ್ವಾರಂಟೈನ್ನಲ್ಲಿರ್ತಾರೆ ಇದು ಸ್ವಯಂ ಗಡೀಪಾರು ಸುತ್ತಲಿನ ಹಳ್ಳಿಗಳ ಸೇವೆ ಮಾಡೋದಕ್ಕೆ ಅವರು ಈ ಹೆಜ್ಜೆಯನ್ನು ತಗೋತಿದ್ದಾರೆ ಅವರ ಬಾಧ್ಯತೆಗೆ ತಲೆಬಾಗ್ತೀವಿ ವೈದ್ಯಕೀಯ ಬೆಂಬಲ ಮಾಸ್ಕ್ ಗ್ಲೌಸ್ ವೈದ್ಯರಿಗೆ ಸೇಫ್ಟಿ ಸೂಟ್ ನಮ್ಮ ಚೈನೀಸ್ ಸ್ವಯಂ ಸೇವಕರು ಕಳಿಸಿದರು ದಿಲ್ಲಿನಲ್ಲಿ ಕಸ್ಟಮ್ಸ್ ಕ್ಲಿಯರೆನ್ಸ್ ಸಿಕ್ಕಿದೆ ನಾಳೆ ಅಥವಾ ಹೆಚ್ಚೆಂದರೆ ನಾಡಿದ್ದು ನಮಗೆ ತಲುಪುತ್ತೆ ಇದೆಲ್ಲ ನಡೀತಿದೆ ಆದರೆ ಅತಿ ದೊಡ್ಡ ಸವಾಲು ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಬೀಳಬಹುದಾದ ಔಷಧಿಗಳ ಸರಬರಾಜು ಎಲ್ಲಕ್ಕಿಂತ ಮಿಗಿಲಾಗಿ ಕೆಲಸವಿಲ್ಲದಿದ್ದರೆ ಊಟ ಹೊಂದಿಸೋದಕ್ಕೆ ಸಾಧ್ಯವಿಲ್ಲದ ಜನರಿಗೆ ಊಟವನ್ನು ಒದಗಿಸೋದು ಕೂಡಿಟ್ಟಿರೋದ್ರಲ್ಲಿ ಮೂರು ವಾರ ನಿಭಾಯಿಸೋದು ಅವರಿಗೆ ಕಷ್ಟ ಆಗಲೇ ಕಷ್ಟಪಡ್ತಿದ್ದಾರೆ ಆಗಲೇ ಆ ಕೆಲಸ ಶುರು ಮಾಡಿದ್ದೀವಿ ಆದರೆ ಹಣದ ಅಗತ್ಯ ಹೆಚ್ಚಾಗ್ತಾ ಹೋಗುತ್ತೆ ಎರಡು ದಿನದಲ್ಲಿ ಬಹಳ ಜನ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡಿ ಬೆಂಬಲಿಸಿದಿರಿ ನಿಮ್ಮ ಬೆಂಬಲ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀವಿ ಯಾಕಂದರೆ ಇದು ಇನ್ನೂ ಸ್ವಲ್ಪ ಸಮಯ ಮುಂದುವರಿಯುತ್ತೆ ಅಷ್ಟು ಬೇಗ ಮುಗಿಯಲ್ಲ ಈ ಲಾಕ್ಡೌನ್ ಒಂದು ಮುಂಜಾಗ್ರತಾ ಕ್ರಮ ಬಹಳ ಜನ ಪ್ರಶ್ನಿಸ್ತಿದ್ದಾರೆ ಯಾರೂ ಕಾಯಿಲೆ ಬಿದ್ದಿಲ್ಲ ಲಾಕ್ಡೌನ್ ಯಾಕೆ ನನ್ನ ಬಿಸ್ನೆಸ್ ಕೆಲಸ ಹಾಳಾಗ್ತಿದೆ ನಡೆದಾಡೋಕ್ಕಾಗ್ತಿಲ್ಲ ಸೇದಕ್ಕಾಗ್ತಿಲ್ಲ ಕುಡಿಯೋಕ್ಕಾಗ್ತಿಲ್ಲ ಏನಿದು ಇದು ಮುಂಜಾಗ್ರತಾ ಕ್ರಮ ಅರ್ಥ ಮಾಡ್ಕೊಳ್ಳಿ ನೀವು ವಿವಶತೆಯಲ್ಲಿ ಬದುಕುತ್ತಿದ್ದರೆ ಮುಂಜಾಗ್ರತಾ ಕ್ರಮ ಅಂದ್ರೇನು ಅಂತ ನಿಮಗೆ ಅರ್ಥ ಆಗದೇ ಇರಬಹುದು ಯಶಸ್ವಿಯಾಗಿರೋರು ಬಿಸ್ನೆಸ್ನಲ್ಲೇ ಆಗಲಿ ಜೀವನದಲ್ಲೇ ಆಗಲಿ ಯಾವಾಗಲೂ ಮುಂಜಾಗ್ರತಾ ಕ್ರಮ ತಗೋತಾರೆ ಸಮಸ್ಯೆಗಳು ಬರೋವರಿಗೆ ಕಾದು ಆಮೇಲೆ ಕ್ರಮ ತಗೊಳ್ಳಲ್ಲ ಸಮಸ್ಯೆ ತಲೆದೋರೋ ಮೊದಲೇ ಕ್ರಮ ತಗೋತಾರೆ ಅದೇ ಮನುಷ್ಯರಾಗಿರೋ ಮಹತ್ವ ಬೇರೆಲ್ಲ ಜೀವಿಗಳು ಕ್ರಮ ತಗೊಳ್ಳೋದು ಸಮಸ್ಯೆ ಬಂದ ಮೇಲೆ ಮನುಷ್ಯರು ಸಮಸ್ಯೆಯನ್ನು ಮೊದಲೇ ನೋಡಬೇಕು ಮುಂಜಾಗ್ರತೆ ವಹಿಸಬೇಕು ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ನ್ಯೂಯಾರ್ಕ್ ನಗರದಲ್ಲಿದ್ದ ಈಗಲ್ಲ ವೈರಸ್ ಬರೋ ಮೊದಲೇ ಈಗ ನ್ಯೂಯಾರ್ಕ್ ಸ್ಥಿತಿ ಹದಗೆಟ್ಟಿದೆ ಭಾರತದ ಪ್ರತಿ ದಶಲಕ್ಷ ಜನಸಂಖ್ಯೆಯಲ್ಲಿನ ಸಾವುಗಳು ಅತ್ಯಂತ ಕಡಿಮೆ ಲಾಕ್ಡೌನ್ ದೊಡ್ಡ ವ್ಯತ್ಯಾಸ ಉಂಟು ಮಾಡಿದೆ ಆದ್ರೀಗ ಲಾಕ್ಡೌನನ್ನು ಬಿಗಿಗೊಳಿಸಬೇಕು ಅದು ಪೂರ್ತಿ ಪರಿಣಾಮಕಾರಿಯಾಗೋದಕ್ಕೆ ಯಾಕಂದರೆ ಒಂದು ಇಲಿ ತಪ್ಪಿಸ್ಕೊಂಡು ಹೋದರೆ ಎಲ್ಲರಿಗೂ ಸೋಂಕು ಅದು ಒಂದು ಇಲಿ ಸಾಕು ಆದರೆ ಈ ವೈರಸ್ನ ಒಯ್ಯೋದು ಇಲಿಗಳಲ್ಲ ಅದು ಮನುಷ್ಯರು ಆದರೆ ಕೆಲವರು ಒಂದು ಮನಸ್ಥಿತಿಯಲ್ಲಿದ್ದಾರೆ ಶಂಕರನ್ ಪಿಳ್ಳೆ ನ್ಯೂಯಾರ್ಕ್ನಲ್ಲಿದ್ದ ಒಂದು ದುಬಾರಿ ಹೋಟೆಲ್ಗೆ ಹೋದ ಇಪ್ಪತ್ತು ಡಾಲರ್ ನೋಟ್ ತೆಗೆದು ವೆಯ್ಟರ್ಗೆ ಕೊಟ್ಟ ವೆಯ್ಟರ್ ನಿಮಗೆ ಟೇಬಲ್ ಬುಕ್ ಮಾಡಬೇಕಾ ನೇರವಾಗಿ ಬುಕ್ ಮಾಡಬಹುದು ದುಡ್ಡು ಕೊಡಬೇಕಾಗಿಲ್ಲ ಅಂದ ಇಲ್ಲ ಕೊಳಿ ಹೇಳ್ತೀನಿ ಅವನು ತಗೊಂಡ ಪಿಳ್ಳೈ ಹೇಳ್ದ ನನಗೆ ಟೇಬಲ್ ಬೇಡ ಸಂಜೆ ನನ್ನ ಹೊಸ ಗರ್ಲ್ ಫ್ರೆಂಡ್ ಜೊತೆ ಬರ್ತಿದ್ದೀನಿ ನಾನು ಬಂದಾಗ ಟೇಬಲ್ ಖಾಲಿ ಇಲ್ಲ ಅಂತ ಹೇಳಬೇಕು ಅವಳನ್ನು ಸಣ್ಣ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಆದ್ರೆ ಇಪ್ಪತ್ತು ಡಾಲರ್ ಇಟ್ಕೋ ಇವತ್ತು ಟೇಬಲ್ ಇಲ್ವೇ ಇಲ್ಲ ಅಂದ್ಬಿಡು ಮುಂಜಾಗ್ರತಾ ಕ್ರಮ ಆದ್ರೆ ಕೆಲವರು ಇದ್ದಾರೆ ಯಾಕೆ ನಾನು ಹೀಗೆ ಇರೋದು ಈಗ ಯಾಕೆ ಬದಲಿಸ್ಲಿ ಏನು ಸಮಸ್ಯೆ ಯಾಕೆ ಹೋಗಬಾರ್ದು ನಿಮ್ಮ ಮುಖದ ಹತ್ರ ಯಾಕೆ ಮಾತಾಡಬಾರ್ದು ನಾನು ಹಾಗೆ ಮಾತಾಡೋದು ನೀವು ಹಾಗೆ ಮಾಡ್ತಿದ್ರಿ ನಿಮ್ಮ ಬಾಯಿಯ ವಾಸನೆಯನ್ನು ಸಹಿಸಿಕೊಂಡಿದ್ವಿ ಆದ್ರೀಗ ಸಾವನ್ನ ತರ್ತಿದ್ದೀರಿ ವಾಸನೆ ಕೂಡ ಕೆಲವೊಮ್ಮೆ ಕೊಲ್ಲುತ್ತೆ ಇದು ನಿಮ್ಮ ನಾಗರಿಕತೆಯನ್ನು ಬದಲಿಸೋದಿಕ್ಕೆ ಒಳ್ಳೆ ಸಮಯ ಪರಸ್ಪರ ಉಗುಳು ಸಿಂಪಡಿಸ್ತಾ ಮಾತಾಡಬೇಕಾಗಿಲ್ಲ ಬದಲಾಯಿಸಿ ಪರ್ಮನೆಂಟಾಗಿ ಬರೀ ಕಲ್ಲ ಇದು ಹಲವು ವಿಷಯಗಳನ್ನು ಬದಲಿಸೋ ಸಮಯ ನಾನಿರೋದೇ ಹೀಗೆ ಅನ್ನೋದು ಸಮಸ್ಯೆ ಟೆನಸ್ಸಿನಲ್ಲಿ ಒಬ್ಬ ಡ್ರೈವ್ ಮಾಡ್ತಿದ್ದ ಅಲ್ಲಿ ಕೆಲವೊಮ್ಮೆ ಹೀಗಾಗುತ್ತೆ ಮತ್ತೆ ಏನೂ ಮುನ್ಸೂಚನೆ ಇಲ್ಲದೆ ಏನೋ ಲೋಡ್ ತಗೊಂಡು ಹೋಗ್ತಿದ್ದಿದ್ದ ಒಂದು ಲಾರಿ ಒಮ್ಮೆಗೆ ಟರ್ನ್ ತಗೊಳ್ತು ಒಂದು ಸಣ್ಣ ಮಣ್ಣಿನ ರಸ್ತೆಗೆ ಅವನು ಲಾರಿಗೆ ಗುದ್ದದ್ದೇ ಇದ್ದಿದ್ದು ಪವಾಡನೆ ಗಟ್ಟಿಯಾಗಿ ಬ್ರೇಕ್ ಒತ್ತಿ ಹೇಗೋ ನಿಲ್ಲಿಸ್ದ ಕೂದಲೆಳೆ ಅಂತರ ಲಾರಿ ಹೊರಟೋಯ್ತು ಹುಚ್ಚು ಕೋಪ ಬಂದು ಲಾರಿನ ಬೆನ್ನು ಹತ್ತದ ನಿಲ್ಲಿಸಿ ಕೂಗಾಡೋದಕ್ಕೆ ಶುರು ಮಾಡ್ದೆ ಎಲ್ಲಾರವನು ಯಾಕೆ ಹೀಗೆ ಬಡ್ಕೋತಿದ್ಯಾ ನಾನಿಲ್ಲಿ ಯಾವಾಗಲೂ ಹೋಗ್ತೀನಿ ಅಂದ ಕೈ ಯಾಕೆ ತೋರಿಸ್ಲಿಲ್ಲ ನಾನು ಇಲ್ಲಿ ಯಾವಾಗಲೂ ಹೋಗ್ತೀನಿ ನಾನು ಹೀಗೆ ಹೋಗೋದು ನೀನು ತಿಳ್ಕೋಬೇಕು ಈ ಥರದ ಬಹಳ ಜನರಿದ್ದಾರೆ ಏನೋ ಅಂದ್ಕೊಂಡಿರ್ತಾರೆ ನಾನು ಮಾಡೋದೇ ಹೀಗೆ ಇಲ್ಲ ಹಳೆ ಚಟಗಳಿಂದ ಹೊರಗೆ ಬಂದು ಕೆಲಸ ಮಾಡೋ ಸಮಯ ಬಂದಿದೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಿ ದಿಸ್ ಆ್ಯಂಡ್ ಬಿತ್ ಫಾರ್ ಸಂ ಇದು ನಿಮ್ಮ ಅಥವಾ ಬೇರೆಯವರ ಜೀವನ್ಮರಣದ ಪ್ರಶ್ನೆ ಈಗ ಇದು ಬಹಳ ಮುಖ್ಯ ಸರ್ಕಾರಗಳು ಲಾಕ್ಡೌನ್ ಮೇಲೆ ಲಾಕ್ಡೌನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾಗರಿಕರು ಎದ್ದು ನಿಂತು ಸರಿಯಾದ್ದನ್ನು ಮಾಡಬೇಕು ಇದು ಅತ್ಯಂತ ಮುಖ್ಯ ಇಲ್ಲಾಂದರೆ ಸರ್ಕಾರ ಲಾಕ್ಡೌನ್ ಮಾಡುತ್ತೆ ನೀವು ಹರಡಿಸ್ತಾ ಇರ್ತೀರಿ ಏನು ಪ್ರಯೋಜನ ಇರಲ್ಲ ನೀವು ಅರ್ಥ ಮಾಡ್ಕೋಬೇಕು ಇದು ಸರ್ಕಾರದ ಬಗ್ಗೆ ಆಗಲಿ ಆಡಳಿತ ಬಗ್ಗೆ ಆಗಲಿ ಆರೋಗ್ಯ ಅಧಿಕಾರಿಗಳ ಬಗ್ಗೆ ಆಗಲಿ ಅಲ್ಲ ಇದು ನಿಮ್ಮ ಜೀವ ಮತ್ತು ನಿಮ್ಮ ಸುತ್ತಲಿರೋ ಜೀವಗಳ ಬಗ್ಗೆ ನಿಮ್ಮ ವರ್ತನೆ ಅದನ್ನು ತೀರ್ಮಾನಿಸುತ್ತೆ ಇದೊಂದು ದೊಡ್ಡ ಜವಾಬ್ದಾರಿ ಮತ್ತು ಸೌಭಾಗ್ಯ ಎರಡೂ ಹೌದು ಏನೂ ಮಾಡದೇನೆ ಜನರ ಪ್ರಾಣ ಉಳಿಸಬಹುದು ಅದ್ಭುತ ಅಲ್ವಾ ಆದರೆ ದುರದೃಷ್ಟವಶಾತ್ ಕಳೆದ ಎರಡು ದಿನದಲ್ಲಿ ಇದಕ್ಕೆ ತುತ್ತಾಗಿ ಸಾವನ್ನಪ್ಪಿರೋ ಆರೋಗ್ಯ ಕರ್ಮಚಾರಿಗಳ ಸಂಖ್ಯೆ ಅಸಾಮಾನ್ಯ ಅನ್ನೋಷ್ಟು ಹೆಚ್ಚು ಯಾಕಂದ್ರೆ ಓವರ್ ಟೈಮ್ ಕೆಲಸ ಮಾಡುತ್ತಿದ್ದಾರೆ ಓವರ್ ಟೈಮ್ ಕೆಲಸ ಮಾಡಿದಾಗ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ ಅವರು ಬಳಲಿದಾಗ ರೋಗ ನಿರೋಧಕತೆ ಕಡಿಮೆಯಾಗುತ್ತೆ ಇದರಿಂದ ಅವರಿಗೆ ಸೋಂಕು ತಗುಲಿ ವೈದ್ಯರು ಮತ್ತು ನರ್ಸ್ಗಳಲ್ಲಿ ಸಾವಿನ ಸಂಖ್ಯೆ ಏರ್ತಾ ಇದೆ ಬೇಜವಾಬ್ದಾರಿಯಿಂದ ವರ್ತಿಸಿ ನಾನು ಯಾಕೆ ಅದನ್ನು ಇದನ್ನು ಮಾಡಬಾರ್ದು ಅನ್ನೋರು ಇದನ್ನು ಕಲ್ಪಿಸಿಕೊಂಡು ನೋಡಿ ದೇಶ ಮತ್ತು ಜಗತ್ತಿನ ವೈದ್ಯರುಗಳು ನರ್ಸುಗಳು ಇನ್ನು ಸಾಕು ನಿಮಗೆ ನಿಮ್ಮ ಜೀವನದ ಪರಿವೇ ಇಲ್ಲಾಂದರೆ ನಾವು ಯಾಕೆ ಬರಬೇಕು ಅಂತ ಅಂದು ಕೆಲಸಕ್ಕೆ ಬರೆದಿದ್ದರೆ ಏನಾಗುತ್ತೆ ಕಲ್ಪಿಸ್ಕೊಳ್ಳಿ ಲಕ್ಷಗಟ್ಟಲೆ ಸಾವುಗಳಾಗತ್ವೆ ಈ ಲಾಕ್ಡೌನ್ ಮುಂಜಾಗ್ರತಾ ಕ್ರಮ ಅಂಥದ್ದು ಆಗದೇ ಇರೋ ಥರ ನೋಡೋದಕ್ಕೆ ನೀವೆಲ್ಲರೂ ಸಹಕಾರ ಮಾತ್ರ ಅಲ್ಲ ನಿಮ್ಮ ಬಳಿ ಇರೋ ಎಲ್ಲ ಸಾಧನಗಳನ್ನು ಬಳಸಿ ದೇಶದ ಜಗತ್ತಿನ ಎಲ್ಲರಿಗೂ ತಿಳಿಸಿ ಅವರು ಜವಾಬ್ದಾರಿಯಿಂದ ವರ್ತಿಸೋದನ್ನು ಖಚಿತಪಡಿಸಿ ಒಂದು ಪೀಳಿಗೆಯಾಗಿ ನಾವು ಜವಾಬ್ದಾರಿಯುತರಾಗಿದ್ದರೆ ಇದರಿಂದ ಕನಿಷ್ಠ ನಷ್ಟದೊಂದಿಗೆ ಹೊರಬರಬಹುದು ಆಗಲೇ ಸಾವುಗಳು ಒಂದು ಲಕ್ಷಕ್ಕೆ ಹತ್ತಿರ ಬಂದಿವೆ ಒಂದು ಲಕ್ಷ ಆಗಲಿದೆ ಈ ನಷ್ಟ ಅಲ್ಪವಲ್ಲ ಆದರೆ ಏನಾಗಬಹುದು ಅನ್ನೋದಕ್ಕೆ ಹೋಲಿಸಿದರೆ ಅದು ಅಲ್ಪನೇ ಇದನ್ನು ಆದಷ್ಟು ಕನಿಷ್ಠ ಮಟ್ಟದಲ್ಲೇ ತಡೆ ಹಿಡಿಯೋಣ ನಾವು ಪ್ರಜ್ಞಾಪೂರ್ವಕ ಜವಾಬ್ದಾರಿಯುತರಾಗಿಲ್ಲದಿದ್ದರೆ ಅದು ನಮ್ಮ ಪೀಳಿಗೆಯನ್ನು ಹಲವು ರೀತಿಗಳಲ್ಲಿ ಸಂಪೂರ್ಣವಾಗಿ ಪೀಡಿಸಬಹುದು ಆರೋಗ್ಯ ಮಾತ್ರ ಅಲ್ಲ ಹಲವು ರೀತಿಗಳಲ್ಲಿ ನಮ್ಮ ಜೀವನ ಶೈಲಿನೇ ಬದಲಾಗಬಹುದು ಹಿಂದಿನ ಥರ ಬದುಕೋದಕ್ಕೆ ಸಾಧ್ಯವಾಗದೇ ಇರಬಹುದು ಮುಂದಿನ ಕೆಲವು ವಾರ ಇರಲಿ ವಿವೇಚನೆಯಿಂದ ವರ್ತಿಸೋಣ ಸದ್ಗುರು ಈ ಪ್ರಶ್ನೆ ಪ್ರಿಯಾಂಕಾ ಅವರಿಂದ ನಮಸ್ಕಾರ ಸದ್ಗುರು ಬಹಳ ಸಲ ನೀವು ಪ್ರಬಲವಾದ ರಾಜಕೀಯ ಅಭಿಪ್ರಾಯಗಳನ್ನು ಮಂಡಿಸ್ತೀರಿ ಕೆಲವು ಸಲ ನಾನು ಸಮ್ಮತಿಸಲ್ಲ ನೀವು ಅಂಧಾಭಿಮಾನಿಗಳು ಮತ್ತು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯವರು ಅಂತೆಲ್ಲ ಹೇಳೋ ಎಡಪಂಥೀಯ ಲಿಬರಲ್ ನಾನು ರಾಜಕೀಯ ಅಭಿಪ್ರಾಯಗಳಲ್ಲಿ ನಾವು ವಿರುದ್ಧವಾಗಿರುವಾಗ ನಿಮ್ಮನ್ನ ಗುರು ಅಂತ ಹೇಗೆ ನೋಡಲಿ ಐ ಆಮ್ ಫಾರ್ ಮೋರ್ ಲೆಫ್ಟ್ ದೆನ್ ಯು ಇಮ್ಯಾಜಿನ್ ನೀವು ಅಂದುಕೊಂಡಿರೋದಕ್ಕಿಂತಲೂ ನಾನು ಎಷ್ಟೋ ಹೆಚ್ಚು ಎಡಪಂಥೀಯ ಆದರೆ ಹುಚ್ಚು ಎಡಪಂಥವಲ್ಲ ಅದರಲ್ಲಿ ಜನರು ಎಲ್ಲ ಅಭಿವೃದ್ಧಿಯಿಂದ ಹೊರಗುಳಿಯೋ ಥರ ಮಾಡ್ತೀರಿ ಅದು ನಿಮ್ಮ ಎಡಪಂಥದ ಪರಿಕಲ್ಪನೆ ನನ್ನ ಪರಿಕಲ್ಪನೆ ಹಾಗಿಲ್ಲ ಎಡಪಂಥದ ಪರಿಕಲ್ಪನೆ ಏನಂದರೆ ಹೆಚ್ಚು ನ್ಯಾಯಯುತವಾದ ಆಡಳಿತ ಹೆಚ್ಚು ನ್ಯಾಯಯುತ ಅಂತ ಅಂದೆ ಸಂಪೂರ್ಣ ನ್ಯಾಯಯುತವಾದ ಸಮಾಜ ಅನ್ನೋದಿಲ್ಲ ಅಂಥದ್ದು ಎಲ್ಲೂ ಇಲ್ಲ ಇಲ್ಲಿ ತನಕ ಅಂತೂ ಆಗಿಲ್ಲ ಜನ ಉಲ್ಲೇಖಿಸ್ತಿರ್ತಾರೆ ಮಹಾತ್ಮ ಗಾಂಧಿ ಉಲ್ಲೇಖಿಸ್ತಿದ್ರು ರಾಮರಾಜ್ಯ ನ್ಯಾಯಯುತವಾದ ಸಮಾಜ ಅಂತ ಅಲ್ಲೂ ಕೂಡ ಖಂಡಿತವಾಗಿ ರಾಮನ ಪತ್ನಿ ಸೀತೆಯೇ ನನಗಾಗ್ತಿರೋದು ಅನ್ಯಾಯ ಅಂದ್ಕೊಂಡಿರಬೇಕು ಇಡೀ ಜೀವನ ಅವನ ಮಕ್ಕಳು ಕೂಡ ಖಂಡಿತವಾಗಿ ತಮಗಾಗಿದ್ದು ಪೂರ್ತಿ ಅನ್ಯಾಯ ಅಂತ ಅಂದ್ಕೊಂಡಿರಬೇಕು ಮತ್ತು ಖಂಡಿತವಾಗಿ ಹಲವು ಸಲ ರಾಮನಿಗೆ ಅನ್ನಿಸಿರಬಹುದು ತನಗಾಗ್ತಿರೋದು ಅನ್ಯಾಯ ಅಂತ ಹಾಗಾಗಿ ಯಾವತ್ತೂ ಸಂಪೂರ್ಣವಾಗಿ ನ್ಯಾಯಯುತವಾದ ಸಮಾಜ ಎಂಬುದು ಇದ್ದಿಲ್ಲ ಆದರೆ ಬಹುತೇಕ ವಿಷಯಗಳು ನ್ಯಾಯಯುತವಾಗಿ ನಡೆಯುತ್ತವೆ ಜನರು ಸಮಾನರಲ್ಲದಿರಬಹುದು ಆದರೆ ಕನಿಷ್ಠ ಸಮಾನ ಅವಕಾಶ ಇರಬಹುದು ಅದನ್ನಷ್ಟೇ ಮಾಡಬಹುದು ಈಗ ಪ್ರಿಯಾಂಕಾ ಅವರೇ ಇಲ್ಲಿ ಕೇಳಿ ನಾನು ಯಾವತ್ತೂ ರಾಜಕೀಯ ಅಭಿಪ್ರಾಯ ಮಂಡಿಸಿಲ್ಲ ನಾನು ರಾಜಕೀಯ ಅಭಿಪ್ರಾಯ ಮಂಡಿಸಿದರೆ ನೀವು ಪ್ರಜ್ಞೆ ತಪ್ತೀರಿ ಅದಕ್ಕೆ ಯಾವತ್ತೂ ವ್ಯಕ್ತಪಡಿಸಿಲ್ಲ ನಾನು ಕೆಲವು ವಾಸ್ತವಾಂಶಗಳನ್ನಷ್ಟೇ ಎತ್ತಿ ಹಿಡಿದೆ ವಾಸ್ತವಾಂಶ ಮತ್ತು ಅಭಿಪ್ರಾಯಗಳ ನಡುವೆ ಭೇದ ಮಾಡದಿದ್ದರೆ ಅದು ದೊಡ್ಡ ಸಮಸ್ಯೆ ಪ್ರಜಾಪ್ರಭುತ್ವದಲ್ಲಿ ಜನರ ಇಚ್ಛೆಗಿಂತ ನಿಮ್ಮ ಅಭಿಪ್ರಾಯನೇ ಹೆಚ್ಚು ಪವಿತ್ರವಾದ್ದು ಅಂತ ನೀವು ನಂಬಿದರೆ ನಿಮಗೊಂದು ಮೂಲಭೂತ ಸಮಸ್ಯೆ ಇದೆ ನೀವು ಸಂಪೂರ್ಣ ಕ್ರಾಂತಿ ಆಗಬೇಕು ಅಂತಿದ್ದೀರಿ ಇಂದಿನ ಜಗತ್ತಿನಲ್ಲಿ ಸಂಪೂರ್ಣ ಕ್ರಾಂತಿ ಅಂದರೆ ಸಂಪೂರ್ಣ ವಿನಾಶ ಕೂಡ ಈ ಸಶಸ್ತ್ರ ಕ್ರಾಂತಿಯ ವಿಚಾರಗಳು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದ್ದು ಆ ಕ್ರಾಂತಿಯ ಸಮಯ ಮುಗೀತು ನಮ್ಮ ಹತ್ರ ಇರೋ ಶಸ್ತ್ರಗಳನ್ನೇ ಪರಿಗಣಿಸಿದರೆ ಕ್ರಾಂತಿಕಾರಿಗಳಿಗೂ ಸೈನಿಕರಿಗೂ ಶಸ್ತ್ರಾಸ್ತ್ರಗಳು ಸಿಕ್ಕಿದರೆ ಆಗೋದು ವಿನಾಶ ಸಾವು ಅಷ್ಟೆ ಇನ್ನೇನೂ ಆಗಲ್ಲ ಆದ್ದರಿಂದ ಕ್ರಾಂತಿ ಅವಧಿಗೆ ನೀವು ಸ್ವಲ್ಪ ತಡವಾಗಿ ಹುಟ್ಟಿದ್ದೀರಿ ಹೌದು ನಾವು ಸಣ್ಣವರಾಗಿದ್ದಾಗ ಕ್ರಾಂತಿ ಬಗ್ಗೆ ಯೋಚಿಸ್ತಿದ್ವಿ ಆಗ ಚಾರು ಮಜುಮ್ದಾರ್ ಸೋಮುಲು ಎಲ್ಲ ಇದ್ದರು ನಮ್ಗೆ ಅಲ್ಲಿ ಹೋಗಿ ಹೋರಾಡಬೇಕು ಅದರ ಸಮಯ ಮುಗೀತು ಈಗ ಏನಾದರೂ ಬದಲಾವಣೆ ತರಬೇಕಂದ್ರೆ ವಿಶೇಷವಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೂಲಕವಷ್ಟೇ ಮಾಡಬೇಕು ಪ್ರಜಾಪ್ರಭುತ್ವ ಅಂದರೆ ಇಬ್ಬರು ಚುನಾವಣೆಗೆ ನಿಂತರೆ ಒಬ್ಬ ಗೆಲ್ತಾನೆ ಇನ್ನೊಬ್ಬ ಸೋಲ್ತಾನೆ ಯಾವುದೇ ಆಟದ ಥರ ಸೋತವರು ಕಾನೂನು ಮಾಡಬೇಕು ಅಂದರೆ ಸೋತವರು ಟ್ರೋಫಿ ಬೇಕು ಅಂದರೆ ಅದು ನ್ಯಾಯನ ಅದು ನ್ಯಾಯನ ಸೋತವರು ಟ್ರೋಫಿಯನ್ನು ಹೊತ್ಕೊಂಡು ಹೋಗೋದು ಅದು ನ್ಯಾಯ ಅಲ್ಲ ಆದರೆ ನೀವು ಕೇಳ್ತಿರೋದು ಅದೇ ಜನ ಒಂದು ಸರ್ಕಾರವನ್ನು ಚುನಾಯಿಸಿದ್ದಾರೆ ಅವರು ಕಾನೂನು ಮಾಡ್ತಾರೆ ಚುನಾಯಿತರಾದವರ ಮೂಲಭೂತ ಕರ್ತವ್ಯನೇ ಕಾನೂನು ಮಾಡೋದು ಅವರು ಮಾಡಿದಾಗ ಇಲ್ಲ ಇಲ್ಲ ನಾವು ಮಾಡಬೇಕು ಅಂತೀರಿ ನೀವೀ ಕಾನೂನು ಮಾಡಬಾರ್ದು ನೀವು ಹಾಗೆ ಹೇಳೋ ಹಾಗಿಲ್ಲ ಕಾನೂನಿನಲ್ಲಿ ಏನು ತಪ್ಪಿದೆ ಅಂತ ನೀವು ಅಭಿಪ್ರಾಯ ಪಡಬಹುದು ನೀವು ಬರೀಬಹುದು ಲೋಕಸಭೆ ರಾಜ್ಯಸಭೆ ಅಥವಾ ಇನ್ನಿತರ ಕಡೆಗಳಲ್ಲಿ ಅದರ ವಿರುದ್ಧವಾಗಿ ವೋಟ್ ಹಾಕಬಹುದು ಆದರೆ ನೀವು ಚುನಾಯಿತ ಸರ್ಕಾರ ಕಾನೂನೇ ಮಾಡಬಾರ್ದು ಅನ್ನೋ ಹಾಗಿಲ್ಲ ಅದು ಪ್ರಜಾಪ್ರಭುತ್ವ ಅಲ್ಲ ಜನ ತಾವು ಲೆಫ್ಟಿಸ್ಟ್ ಅಂತ ಅಂತ್ಕೋತಾರಷ್ಟೆ ಅವರು ಲೆಫ್ಟಿಸ್ಟ್ ಅಲ್ಲ ಅವರ ಜೀವನ ಅಭಿಪ್ರಾಯ ಭಾವನೆಗಳನ್ನು ಹೇಗಿಟ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೀನಿ ಎಡಪಂಥ ಅಂದರೆ ನಿಮ್ಮ ಜೀವನ ವೈಯಕ್ತಿಕವಲ್ಲ ಅದು ಸಾಮುದಾಯಿಕ ಕಮ್ಯುನಿಸಮ್ ಅಂದರೆ ಅದೇ ನಿಮ್ಮದು ಯಾವ ಥರದ ಎಡಪಂಥ ಗೊತ್ತಿಲ್ಲ ಯಾಕಂದರೆ ನಿಮ್ಮ ಜೀವನ ಶೈಲಿ ನೀವು ಲೆಫ್ಟಿಸ್ಟ್ ಥರ ಇಲ್ಲ ಬೇರೆಯವರೆಡೆಗೆ ನಿಮ್ಮ ಧೋರಣೆ ಲೆಫ್ಟಿಸ್ಟ್ ಥರ ಇಲ್ಲ ಮತ್ತು ನೀವು ಲೆಫ್ಟ್ ಲಿಬರಲ್ ಅಂದ್ರಿ ನೀವು ಖಂಡಿತ ಲಿಬರಲ್ ಅಲ್ಲ ಯಾಕಂದರೆ ವಾಕ್ ಸ್ವಾತಂತ್ರ್ಯ ಇರೋದು ನಿಮಗಷ್ಟೇ ಬೇರೆ ಯಾರಿಗೂ ಇಲ್ಲ ದಿಸ್ ಈಸ್ ನಾಟ್ ಲಿಬರಲ್ ಇನ್ ಮೈ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪ್ರಕಾರ ಇದು ಲಿಬರಲ್ ಅಲ್ಲ ನನ್ನ ವಿಚಾರದಲ್ಲಿ ಲಿಬರಲ್ ಅಂದರೆ ನನ್ನ ಹೃದಯದಲ್ಲಿ ಇರೋದನ್ನು ಮಾತಾಡ್ತೀನಿ ನೀವು ನನ್ನ ಆಲಿಸಬೇಕು ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಬೇಕು ನನಗೆ ಏನನ್ನೋ ಬೆಟ್ಟು ಮಾಡಿ ತೋರ್ಸೋಕೆ ಆಗಲ್ಲ ಇಲ್ಲ ನನಗಿಷ್ಟ ಇಲ್ಲ ಅಂತ ಅಷ್ಟೇ ಹೇಳ್ತೀರಿ ಇದು ಮನೆ ಪರಿಸ್ಥಿತಿ ತರಹ ಇಂಥದ್ದು ಗಂಡ ಹೆಂಡತಿ ನಡುವೆ ಆಗತ್ತೆ ನನ್ನ ನಿಮ್ಮ ನಡುವೆ ಆಗಬಾರ್ದು ಏನಾದರೂ ತಪ್ಪಿದರೆ ಇದು ಸರಿ ಇಲ್ಲ ಅಂತ ತೋರಿಸೋಕ್ಕೇನಾದರೂ ಇದ್ದರೆ ಇದು ತರ್ಕದಲ್ಲಿ ಸರಿ ಇಲ್ಲ ವಸ್ತುನಿಷ್ಠವಾಗಿ ಸರಿ ಇಲ್ಲ ನೀವು ಹೇಳಿದರೆ ನಿಮಗೆ ತಲೆ ಬಾಗ್ತೀನಿ ನನ್ನನ್ನು ತಿದ್ದಿಕೊಳ್ತೀನಿ ಸುಮ್ಮನೆ ನಿಮಗೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡಲಿ ನಿಮಗೆ ಇಷ್ಟ ಇಲ್ಲದಿದ್ರೆ ಇಟ್ ಜನತೆ ಒಂದು ಸರ್ಕಾರನ ಚುನಾಯಿಸಿದ್ದಾರೆ ಸರ್ಕಾರ ಕಾಯ್ದೆ ಮಾಡುತ್ತೆ ಒಂದು ಕಾಯ್ದೆ ಬಗ್ಗೆ ನಮಗೆ ಕೆಲವು ಕಳಕಳಿಗಳಿವೆ ನಾವು ಹೇಳಬಹುದು ಇದು ನಮ್ಮ ಕಳಕಳಿ ಇದನ್ನು ಸರಿಪಡಿಸಿ ಅಲ್ಲಿಗೂ ಸರಿಪಡಿಸೋದ ಹಾಗೆ ಜಾರಿ ಮಾಡೋದ ಅವರ ಆಯ್ಕೆ ನಿಮಗೆ ದೇಶದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದರೆ ನೀವು ಕಾಯ್ದೆ ಮಾಡಬೇಕು ಅಂತ ಇದ್ದರೆ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಶ್ರಮ ವಹಿಸಬೇಕು ಅದೊಂದೇ ದಾರಿ ಇರೋದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಅದೇ ನೀವು ಚುನಾವಣೆ ಸೋತು ಕಾಯ್ದೆ ಪಾಸ್ ಮಾಡಬೇಕು ಜೀವನ ಹಾಗೆ ಕೆಲಸ ಮಾಡಲ್ಲ ನಿಮಗೆ ಈ ಸರಳ ವಿಚಾರನ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ ಇದು ನನ್ನ ಅಭಿಪ್ರಾಯ ಅಲ್ಲ ಇದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಮೂಲಭೂತ ಅಡಿಪಾಯ ನೀವು ಹೇಳ್ತೀರಿ ನಾನು ಇದನ್ನು ರಸ್ತೆಯಲ್ಲಿ ಪ್ರತಿಭಟಿಸ್ತೀನಿ ನನ್ನ ಪ್ರತಿಭಟಿಸುವ ಹಕ್ಕು ನಿಮಗೆ ಹಕ್ಕಿದೆ ಖಂಡಿತ ಆದರೆ ಒಬ್ಬ ನಾಗರಿಕನ ಜೀವನವನ್ನು ಅಸ್ತವ್ಯಸ್ತ ಮಾಡಲು ನಿಮಗೆ ಹಕ್ಕಿಲ್ಲ ರಸ್ತೆ ತಡೆಗೆ ನಿಮಗೆ ಹಕ್ಕಿಲ್ಲ ಹೈವೇ ತಡೆಯೋ ಹಕ್ಕು ನಿಮಗಿಲ್ಲ ನೀರು ವಿದ್ಯುತ್ ಇನ್ನೇನನ್ನೋ ನಿಲ್ಲಿಸೋ ಹಕ್ಕಿಲ್ಲ ಯು ಹ್ಯಾವ್ ನೋ ರೈಟ್ ಎನಿಬಡೀಸ್ ಲೈಫ್ ಪ್ರತಿಭಟಿಸೋ ಹಕ್ಕಿದೆ ಅನುಮತಿ ಕೇಳಬೇಕು ಜಾಗ ಹುಡುಕಬೇಕು ಅಲ್ಲಿ ಕೂತು ಪ್ರತಿಭಟಿಸಿ ಮೈಕ್ ಹಾಕಿ ನನ್ನ ಮನೆ ಒಳಕ್ಕೆ ಶಬ್ದ ಸಿಡಿಸಕ್ಕೆ ನಿಮಗೆ ಹಕ್ಕಿಲ್ಲ ನಿಮಗೆ ಹಕ್ಕಿಲ್ಲ ಆದರೆ ನಿಮಗೆ ಪ್ರತಿಭಟಿಸಕ್ಕೆ ಹಕ್ಕಿದೆ ಸರಿಯಾದ ವೇದಿಕೆಗಳಲ್ಲಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ನೀವು ಪ್ರತಿಭಟಿಸೋದಕ್ಕೆ ಸಾಕಷ್ಟು ವೇದಿಕೆಗಳಿವೆ ಪ್ರತಿಭಟಿಸೋದಕ್ಕೆ ನಿಮಗೆ ಎಲ್ಲ ಹಕ್ಕು ಇದೆ ಆದರೆ ಪ್ರತಿಭಟನೆ ಹಕ್ಕನ್ನು ಅಸ್ತವ್ಯಸ್ತ ಮಾಡಕ್ಕೆ ಹಕ್ಕು ಅಂತ ತಪ್ಪಾಗಿ ತಿಳಿಬೇಡಿ ನೀವು ಈಗ ಕ್ವಿಟ್ ಇಂಡಿಯಾ ಚಳವಳಿ ಮಾಡಬೇಕಾ ಯಾಕೆ ಈಗ ನೀವು ಅಸಹಕಾರ ಚಳವಳಿ ಮಾಡಬೇಕಾ ಸಾವಿರದ ಒಂಬೈನೂರ ಮೂವತ್ತಾರರಲ್ಲೇ ಮಾಡಿರಬೇಕಿತ್ತು ಅದಕ್ಕೆ ಕಾಲ ಮುಗಿದಿದೆ ಇದು ನಿಮ್ಮ ದೇಶ ಇದು ನಿಮ್ಮ ಸರ್ಕಾರ ಈಗ ನೀವಂತೀರಿ ಇದು ನನ್ನ ಸರ್ಕಾರ ಅಲ್ಲ ಅದಲ್ಲ ಪ್ರಜಾಪ್ರಭುತ್ವ ನೀವು ತಿಳ್ಕೊಬೇಕು ದೇಶ ಬಹುಮತದಿಂದ ಸರ್ಕಾರ ಚುನಾಯಿಸಿದಾಗ ನಿಮಗೆ ಇಷ್ಟ ಇಲ್ಲದಿದ್ರು ವೈಯಕ್ತಿಕವಾಗಿ ನೀವು ಇಷ್ಟ ಪಡದೆ ಇರಬಹುದು ನೀವು ಇಷ್ಟ ಪಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಅದು ನಿಮ್ ಸರ್ಕಾರ ಭಾರತ ಸರ್ಕಾರ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರ ಆಯಾ ರಾಜ್ಯದ್ದು ಅದು ಯಾರದ್ದೋ ಸರ್ಕಾರ ಅಲ್ಲ ಇತ್ತೀಚೆಗೆ ಎಲ್ರಿಗೂ ಇದೊಂದು ಫ್ಯಾಷನ್ ಆಗಿದೆ ಎಲ್ಲರೂ ಹೇಳ್ತಾರೆ ಇದು ಮೋದಿ ಸರ್ಕಾರ ನನ್ನ ತಲೆಯಲ್ಲಿ ಹೃದಯದಲ್ಲಿ ಇದು ನರೇಂದ್ರ ಮೋದಿ ಸರ್ಕಾರ ಅಲ್ಲ ನನಗೆ ಇದು ಭಾರತ ಸರ್ಕಾರ ಯಾಕಂದರೆ ಇದು ಭಾರತದ ಸರ್ಕಾರ ನಾನು ಭಾರತದ ಸರ್ಕಾರವನ್ನು ಬೆಂಬಲಿಸ್ತೀನಿ ನಾಟ್ ಬಿಕಾಸ್ ನಾನು ಯಾರದ್ದೋ ಫ್ಯಾನ್ ಅಂತ ಅಲ್ಲ ಯಾವುದೋ ರಾಜಕೀಯ ಸಿದ್ಧಾಂತಕ್ಕೆ ಸೇರಿದವನು ಅಂತ ಅಲ್ಲ ಕೇವಲ ನಾನು ಭಾರತದ ಪ್ರಜೆ ಹಾಗಂದ್ರೆ ನನಗೆ ಏನರ್ಥ ಅಂದರೆ ನಾನು ಈ ದೇಶದ ಪ್ರಜೆ ದೇಶ ಕೆಲವು ವ್ಯವಸ್ಥೆ ಸೌಕರ್ಯ ಬದುಕಿ ಕೆಲಸ ಮಾಡಲಿಕ್ಕೆ ಕೆಲವು ಅಡಿಪಾಯಗಳನ್ನು ಕೊಡ್ತಿದೆ ಅದಕ್ಕೆ ನಾನು ತಲೆಬಾಗ್ತೀನಿ ಸರ್ಕಾರ ಕಾಯ್ದೆ ರೀತಿಯ ಏನು ಹೇಳುತ್ತೋ ಅದನ್ನು ಅನುಸರಿಸ್ತೀನಿ ನಡೀತೀನಿ ಅದು ಕಾನೂನು ಓ ನೀವು ಮಾಡಿದ ಕಾಯ್ದೆನ ನಾನು ಒಪ್ಪಲ್ಲ ಒಪ್ಪದಿದ್ದರೆ ನಿಮಗೆ ಹೋಗೋದಕ್ಕೆ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಕಾಯಿದೆ ನ್ಯಾಯಬಾಹಿರವಾಗಿದ್ದರೆ ಬಿದ್ದು ಹೋಗತ್ತೆ ಆದರೆ ಅದು ನ್ಯಾಯಬದ್ಧವಾಗಿದೆ ಆದರೂ ನಿಮಗೆ ಇಷ್ಟ ಇಲ್ಲ ನೀವು ಮುಂದಿನ ಚುನಾವಣೆ ಗೆಲ್ಲಬೇಕು ಅದೊಂದೇ ದಾರಿ ಮುಂದಿನ ಐದು ವರ್ಷ ಅವಶ್ಯಕ ಶ್ರಮ ಕೆಲಸ ಮಾಡಿ ಹೇಗೋ ಮುಂದಿನ ಚುನಾವಣೆ ಗೆಲ್ಲೋ ಬದ್ಧತೆ ಇಲ್ಲ ಅಂಥ ಬದ್ಧತೆ ಇಲ್ಲ ನಿಮಗೆ ಜೀವನ ಪೂರ್ತಿ ಕುಡಿದು ತಿಂದು ಮನೆಯಲ್ಲಿರಬೇಕು ಆದರೆ ಸರ್ಕಾರ ಮಾಡೋ ಎಲ್ಲನೂ ಪ್ರತಿಭಟಿಸ್ತೀರಿ ನಾನು ಹೇಳ್ತಿದ್ದೀನಿ ದೇಶವನ್ನು ಯಾರಾದರೂ ಆಳ್ತಾ ಇರಲಿ ಭಾರತ ಸರ್ಕಾರದ ಬಗ್ಗೆ ನನ್ನ ನಿಲುವು ಆಟಿಟ್ಯೂಡ್ ಒಂದೇ ಇರುತ್ತೆ ಯಾಕಂದರೆ ನನಗೆ ಭಾರತ ಸರ್ಕಾರ ದೇಶದ ಆಳ್ವಿಕೆ ಮಾಡ್ತಿದೆ ಮೋದಿ ಸರ್ಕಾರ ಅಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ ಇನ್ಯಾರದ್ದು ಸರ್ಕಾರ ಅಲ್ಲ ನನ್ನ ಹೃದಯ ಮನಸ್ಸಲ್ಲಿ ಅದು ಭಾರತ ಸರ್ಕಾರ ಖಂಡಿತ ನಾನು ಬೆಂಬಲಿಸ್ತೀನಿ ಸರಿ ನಿಮಗದು ಇಷ್ಟ ಇಲ್ಲ ಹಾಗಂದ್ರೆ ನಿಮಗೆ ಪ್ರಜಾಪ್ರಭುತ್ವ ರೀತಿ ಇಷ್ಟ ಇಲ್ಲ ಏನೂ ಪ್ರಯತ್ನನೇ ಪಡೆದೇ ನೀವು ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ದಕ್ಷತೆ ಯೋಗ್ಯತೆ ಏನು ನಾನು ಹೇಳೋದು ನಿಮಗೆ ಇಷ್ಟ ಇಲ್ಲ ಓನ್ಲಿ ಕ್ರಿಡೆನ್ಶಿಯಲ್ ಯು ಹ್ಯಾವ್ ಈಗ ನಿಮ್ಮ ನನ್ನ ನಡುವೆ ಗುರುವಾಗಿ ನೀವು ಎಚ್ಚರದಿಂದ ಆಲಿಸಬೇಕು ಒಮ್ಮೆ ಹೀಗಾಯಿತು ಸ್ನೇಹಿತರ ಗುಂಪೊಂದು ರೆಸ್ಟೋರೆಂಟ್ಗೆ ಹೋಯಿತು ಜೊತೆ ಸಿಕ್ಕಿತ್ತು ಅಬ್ರ ಮಾಡ್ತಿದ್ರು ಕಾಲೇಜಲ್ಲಿ ಒಳ್ಳೆ ಸ್ನೇಹಿತರು ತುಂಬ ದಿನದಿಂದ ಸಿಕ್ಕಿರಲಿಲ್ಲ ಆರು ವರ್ಷ ಈಗ ಸಿಕ್ಕಿದ್ದಾರೆ ಲೈವ್ ಮ್ಯೂಸಿಕ್ ನಡೀತಾ ಇತ್ತು ಯಾರೋ ನುಡಿಸ್ತಾ ಇದ್ರು ಎಲ್ಲೋ ಕೇಳಿದ್ದೀವಿ ಅನ್ನಿಸ್ತು ಇವರಿಗೆ ಎಲ್ರಿಗೂ ಅದೇನು ಅಂತ ಗೊತ್ತು ಆದರೆ ಹೆಸರು ಬರ್ತಾ ಇಲ್ಲ ವೆಯ್ಟರ್ ಕರೆದ್ರು ಅವನೇನು ನುಡಿಸ್ತಿದ್ದಾನೆ ತಿಳ್ಕೊಂಡು ಬರ್ತೀಯಾ ಅಂದರು ವೆಯ್ಟರ್ ಹೋದ ಬಂದ ಹೇಳ್ದ ಅದು ವೈಲಿನ್ ಇದರ ಅರ್ಥ ನೀವು ಕೇವಲ ಕೇಳಿಸ್ಕೊಳ್ತಿದ್ದೀರಿ ಆಲಿಸ್ತಾ ಇಲ್ಲ ನೀವು ನಿಜವಾಗಿ ಆಲಿಸಿದರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವಾಗಲೂ ಯಾವುದರ ಬಗ್ಗೆನೂ ಅಭಿಪ್ರಾಯ ಕೊಟ್ಟಿಲ್ಲ ಯಾಕಂದರೆ ನನ್ನ ಮನಸ್ಸಲ್ಲಿ ರೂಪಿಸ್ಕೊಂಡಿಲ್ಲ ನಾನು ಏನಾದರೂ ನೋಡಿದರೆ ಇದರಲ್ಲಿ ವಿಷಯ ಇದು 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 ಇದರ ಪರಿಣಾಮ ಹೀಗಿರಬಹುದು ಅಷ್ಟೇ ಈಗ ಅಕಸ್ಮಾತ್ ನಾನು ನಮಗೆ ಇನ್ನು ಸ್ವಲ್ಪ ಲಾಕ್ಡೌನ್ ಬೇಕು ಅಂದರೆ ಇದು ನನ್ನ ಅಭಿಪ್ರಾಯ ಅಲ್ಲ ವಿಷಯ ಬೆಂಬಲಿಸಕ್ಕೆ ಸಾಕಷ್ಟು ಮಾಹಿತಿಗಳಿವೆ ಆದರೂ ನಾವು ಆ ನಿರ್ಧಾರ ತಗೋಬೇಕು ಕೆಲವು ವಾಸ್ತವತೆಗಳನ್ನು ಆಧರಿಸಿ ಅದು ನಮ್ಮ ಪರವಾಗಿ ಕೆಲಸ ಮಾಡುತ್ತಾ ವಿರುದ್ಧವಾಗಿ ಕೆಲಸ ಮಾಡುತ್ತಾ ಅದನ್ನು ನಮಗೆ ತಟ್ಕೊಳಕಾಗುತ್ತಾ ಇಲ್ವಾ ನೋಡಿ ನಿರ್ಧಾರ ತಗೊಳ್ತೀವಿ ಲಾಕ್ಡೌನ್ ಮಾಡಕ್ಕೆ ನಿರ್ಧಾರ ಮಾಡಿದರೆ ಅಥವಾ ಬೇಡ ಅಂದರೆ ಎರಡು ಪರ್ಫೆಕ್ಟ್ ನಿರ್ಧಾರ ಆಗಿರಲ್ಲ ಇದು ನಮಗೆ ಈಗಾಗಲೇ ಗೊತ್ತು ಆದರೆ ಅದೊಂದು ತೀರ್ಮಾನ ಯಾವ ನಿರ್ಧಾರನೂ ಪರ್ಫೆಕ್ಟ್ ಆಗಲ್ಲ ನಮ್ಮ ಆದ್ಯತೆಗಳನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅದನ್ನು ನನ್ನ ಅಭಿಪ್ರಾಯ ಅಂತ ನೀವು ಅಂದುಕೊಂಡ್ರೆ ನಾನು ಇನ್ನೊಂದಿಷ್ಟು ವಾರಗಳು ಲಾಕ್ಡೌನ್ ಅಂದರೆ ಓ ಇದು ನಿಮ್ಮ ಅಭಿಪ್ರಾಯ ನಮಗೆ ಇಷ್ಟ ಇಲ್ಲ ಇದು ನನ್ನ ಅಭಿಪ್ರಾಯ ಅಲ್ಲ ಲಾಕ್ಡೌನ್ ತೆಗೆಯೋದು ಒಂದು ಆಯ್ಕೆ ಮುಂದುವರಿಸೋದು ಇನ್ನೊಂದು ಆಯ್ಕೆ ಲಾಭ ನಷ್ಟ ಅಳದು ತೂಗಿ ಕಷ್ಟ ನಷ್ಟ ಅಳದು ನೋಡಿ ಯಾವುದೋ ನಿರ್ಧಾರಕ್ಕೆ ಬಂದರೆ ಅದು ಯಾವಾಗಲೂ ರಾಜಿ ಕಾಂಪ್ರಮೈಸ್ ಎಷ್ಟು ರಾಜಿ ಅದನ್ನು ಚರ್ಚಿಸಬಹುದು ನಾನು ಯೋಚಿಸಿದ್ದನ್ನು ನೀವು ಹಾಗಲ್ಲ ಅನ್ಬಹುದು ಇದು ಯಾವುದರ ಬಗ್ಗೆನೂ ನನ್ನ ಅಭಿಪ್ರಾಯವನ್ನು ನಾನು ಗಟ್ಟಿ ಗಡಿಸು ಮಾಡಿಕೊಳ್ಳೋದು ಅಂತ ಅಲ್ಲ ಅದರಲ್ಲೂ ದೇಶದಲ್ಲಿನ ನಿಹಾರಿಕೆಯಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅಭಿಪ್ರಾಯ ತೊಳೆಯೋದು ಯಾರಿಗಾದರೂ ಕಷ್ಟ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನನ್ನ ಸುತ್ತಲಿನ ಯಾರ ಬಗ್ಗೆನೂ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳಬಾರದು ಅನ್ನೋ ಶಿಸ್ತಿನಿಂದ ನನ್ನ ಜೀವನ ಮಾಡಿದ್ದೀನಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನನ್ನ ಸುತ್ತಮುತ್ತ ಇರೋರ ಬಗ್ಗೆನೂ ನಾನು ಅಭಿಪ್ರಾಯ ಹೊಂದಿಲ್ಲ ಅವರು ಇವತ್ತು ಹೇಗಿದ್ದಾರೋ ಹಾಗೆ ಫ್ರೆಶ್ ಆಗಿ ನೋಡಿದ್ದೀನಿ ಅವರು ನನಗೆ ಏನೆಲ್ಲ ಆಗಿದ್ದಾರೆ ಬೇಕಾದ್ದು ಬೇಡವಾದ್ದು ಇವತ್ತು ನಾನು ಅವರನ್ನು ನೋಡಿದರೆ ಅವರು ಹೇಗಿದ್ದಾರೋ ಹಾಗೆ ನೋಡ್ತೀನಿ ಅದರ ಮೇಲೆ ಆ ಸಂದರ್ಭದಲ್ಲಿ ಏನು ಬರುತ್ತೋ ಅದು ಅದಕ್ಕೆ ಶಿಸ್ತು ಬೇಕು ಅಂತರಾಳದಲ್ಲಿ ಕೆಲಸ ಮಾಡಬೇಕು ಯಾವುದೇ ಅಭಿಪ್ರಾಯಕ್ಕೆ ಬರದೇ ಇರೋದಕ್ಕೆ ಈಗ ನಿಮ್ಮ ಮತ್ತು ನನ್ನ ಜೊತೆ ಅಧ್ಯಾತ್ಮದ ಆಯಾಮಕ್ಕೆ ಬಂದಾಗ ನೀವು ಆಲಿಸಬೇಕು ಬರೀ ಕೇಳಬಾರ್ದು ಏನೂ ನುಡಿಸ್ಲಾಗ್ತಿದೆ ಅಂತ ನಾನು ಕೇಳಿದಾಗ ನೀವು ವಯೋಲಿನ್ ಅಂದರೆ ನಾನು ಅದನ್ನು ಪಿಯಾನೋ ಇನ್ನೇನೋ ಅಂದುಕೊಂಡಿದ್ದೆ ಅಂತಾನ ಇರಲಿ ನೀವು ಎಷ್ಟು ಎಡಪಂಥ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಸೀರಿಯಸ್ ಆಗಿ ಎಡಪಂಥೀಯ ನೋಡಿ ಯೋಗ ಕೇಂದ್ರ ಒಂದು ರೀತಿಯಲ್ಲಿ ಗ್ರಾಮ ಕಮ್ಯೂನ್ ಕಮ್ಯುನಿಸ್ಟ್ ವ್ಯವಸ್ಥೆ ಇಟ್ಸ್ ಅ ಕಮ್ಯುನಿಸ್ಟ್ ಅರೇಂಜ್ಮೆಂಟ್ ನಿಮ್ಮ ಹತ್ರ ಎಷ್ಟಿದೆ ಅಂತ ಯಾರೂ ಕೇಳ್ತಿಲ್ಲ ನಿಮ್ಮ ಧರ್ಮ ಜಾತಿ ಎಲ್ಲಿಂದ ಬಂದ್ರಿ ಅಪ್ಪ ಯಾರು ನಿಮಗೊಬ್ರು ಇಲ್ಲದಿದ್ರೂ ನಾನು ಕೇರ್ ಮಾಡಲ್ಲ ಹಾಗಲ್ಲ ನೀವೇನೇ ಆದರೂ ಅವರಲ್ಲೊಬ್ರು ನೀವು ಅದೇ ಆದರೂ ಎಲ್ಲರನ್ನೂ ನೋಡೋ ತರಹನೇ ನಾವು ನಿಮ್ಮನ್ನು ನೋಡ್ತೀವಿ ಒಂದು ವೇಳೆ ನೀವು ಮೇಲೆದ್ದು ವಿಶೇಷ ಗುಣ ತೋರಿಸಿದ್ರೆ ನಾವು ಅದನ್ನು ಗೌರವಿಸ್ತೀವಿ ಅಲ್ಲದಿದ್ದರೆ ನೀವು ಮೇಲಿಂದ ಬಂದಿದ್ದರೂ ನಾವು ನಿಮ್ಮನ್ನು ಹಾಗೇ ನೋಡ್ತೀವಿ ಇದು ಲೆಫ್ಟ್ ಅಲ್ಲದಿದ್ದರೆ ಇನ್ನೇನು ಇದು ಪರಿಪೂರ್ಣ ಎಡಪಂಥ ನೀವು ಹಾಗಿದ್ದೀರಿ ಅಂದ್ಕೊಂಡಿಲ್ಲ ನನಗೆ ಗೊತ್ತು ನೀವು ನಿಮ್ಮದೇ ಮನೇಲಿ ಇದ್ದೀರಿ ಲೆಫ್ಟ್ ವೇದ ಅಂತ ಮಾತಾಡ್ತಾ ಫೋನ್ ಇಲ್ಲದಿದ್ದವರಿಗೆ ನಿಮ್ಮ ಫೋನ್ ಕೊಟ್ಟುಬಿಡಿ ಅಂದರೆ ಕೊಟ್ಬಿಡೋದಲ್ಲ ದಿನ ಬಿಟ್ಟು ದಿನ ನಿಮ್ಮ ಪಕ್ಕದ ಮನೆಯವ್ರ ಜೊತೆ ಹಂಚ್ಕೊಳ್ಳಿ ನೀವು ಪಾರ್ಟಿ ಸದಸ್ಯರಿರ್ಬೋದು ಟ್ರೈ ಮಾಡಿ ನೋಡಿ ಇಲ್ಲಿ ನಾವು ಅಂಥದ್ದೆಲ್ಲ ಆರಾಮಾಗಿ ಮಾಡ್ತೀವಿ ಇದರಲ್ಲೆಲ್ಲ ಸಿಕ್ಕೋಬೇಡಿ ಹೇಗೋ ಅಂತೂ ನೀವು ಅಧ್ಯಾತ್ಮ ಮಾರ್ಗಕ್ಕೆ ಬಂದಿದ್ದೀರಿ ಟ್ರ್ಯಾಕ್ನಲ್ಲಿರಿ ಲೆಫ್ಟ್ಗೆ ಹೋಗಿ ಬೀಳಬೇಡಿ ರೈಟ್ಗೂ ಹೋಗಿ ಬೀಳಬೇಡಿ ಐ ಹೋಪ್ ಯು ಡೋಂಟ್ ಥಿಂಕ್ ಐ ಆಮ್ ರೈಟ್ ನಾನು ಬಲಪಂಥೀಯ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಹಾರೋದಿಕ್ಕೆ ಎರಡು ಬೇಕು ನನಗೆ ಎರಡೂ ರೆಕ್ಕೆಗಳಿವೆ ಅವಶ್ಯಕತೆಗೆ ತಕ್ಕ ಹಾಗೆ ಮುಂದಿನ ಪ್ರಶ್ನೆ ಸಿದ್ಧಾರ್ಥ್ ವಜೇರ್ ಅವರಿಂದ ಸದ್ಗುರು ಜಮ್ಮು ಕಾಶ್ಮೀರಕ್ಕೆ ನಿಮ್ಮ ಪ್ರೆಸೆನ್ಸ್ ಬೇಕು ಪ್ರಾದೇಶಿಕ ವಿಚಾರಗಳನ್ನು ಬಿಟ್ಟು ಬೇರೆಯದರ ಬಗ್ಗೆ ಗಮನ ಹರಿಸಬಹುದು ಅಲ್ಲಿ ಬರೋ ಯೋಚನೆ ಏನಾರು ಇದೆಯಾ ಜಮ್ಮು ಕಾಶ್ಮೀರದ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ ಶ್ರೀನಗರ ಗಾಲ್ಫ್ ಕೋರ್ಸ್ಗೆ ಬಂದು ಗಾಲ್ಫ್ ಆಡಿ ಅಂತ ಕರೀತಿದ್ದಾರೆ ಕೆಲವು ಆರ್ಮಿ ಆಫೀಸರ್ಸ್ ಹೇಳಿದ್ರು ಸದ್ಗುರು ನೀವು ಬನ್ನಿ ನಾವೆಲ್ಲ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಇಪ್ಪತ್ತೈದು ಜನ ನನ್ನ ಸುತ್ತ ನನ್ನ ರಕ್ಷಣೆಗೆ ಓಡಾಡೋ ಪರಿಸ್ಥಿತಿಲಿ ಬರಲ್ಲ ಅಂದೆ ಅಂಥದ್ದೆಲ್ಲ ಮಾಡಬೇಕಿಲ್ಲ ಎಲ್ಲ ಚೆನ್ನಾಗಿದೆ ಅಂದಾಗ ಬರ್ತೀನಿ ಈಗ ನೀವು ಅಲ್ಲಿ ಹೋಗ್ತೀರಿ ತುಂಬ ಜನರು ಅಲ್ಲಿಗೆ ಹೋಗ್ತಿದ್ದಾರೆ ಫೋಟೋ ಆಕರ್ಷಣೆ ಅವರಿಗೆ ಅಧ್ಯಾತ್ಮ ಕೆಲಸ ಮಾಡುವಷ್ಟು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹದವಾಗಿಲ್ಲ ಆನ್ಲೈನ್ ಮಾಡಬಹುದು ಅಲ್ಲಿಗೆ ಹೋಗಿ ಅಧ್ಯಾತ್ಮದ ಕೆಲಸ ಮಾಡೋದು ಫೋಟೋ ಆಕರ್ಷಣೆ ಅಷ್ಟೆ ಅದು ನಿಜವಾದ್ದಲ್ಲ ಯಾಕಂದ್ರೆ ಅಲ್ಲಿ ಒಂದು ರೀತಿ ಕುದಿತಾ ಇದೆ ಅದು ತಣ್ಣಗಾಗಬೇಕು ಹೀಗೆ ಕುದಿತಿರುವಾಗ ನೀವು ಹೋದರೆ ಕೆಲವರನ್ನು ಇನ್ನೂ ದಾಡ ಹಾಗೆ ಮಾಡ್ತೀರಿ ಅವರಿಗೆ ಅಭದ್ರತೆ ಹೆಚ್ಚು ಕಾಡಬಹುದು ಇನ್ನೂ ಹಿಂಸೆಗೆ ಇಳಿಬಹುದು ನನಗೆ ಒಳ್ಳೆಯ ರಕ್ಷಣೆ ಇರಬಹುದು ಅದನ್ನು ಇನ್ಯಾರ ಮೇಲೂ ತೀರಿಸ್ಕೋತಾರೆ ಸತ್ಸಂಗ ಅಟೆಂಡ್ ಮಾಡಿದವ್ರನ್ನ ಸಾಯಿಸಬಹುದು ಬಹುಶಃ ಹೌದು ಅಂತಹ ಅಡ್ಡಿ ಆತಂಕ ತರೋದಕ್ಕೆ ನನಗೆ ಇಷ್ಟ ಇಲ್ಲ ಆ ಪರಿಸ್ಥಿತಿಲಿ ಅಲ್ಲಿ ಹೋಗೋದು ಮೂರ್ಖತನ ಅಲ್ಲಿ ನಡೀತಿರೋದರ ದುರುಪಯೋಗ ಮಾಡಿದ ಹಾಗೆ ಅನಿಸುತ್ತೆ ಅಂಥದ್ದನ್ನು ನಾನು ಖಂಡಿತ ಮಾಡಲ್ಲ ಗುರುತು ಸಿಗದೆ ಇರೋ ಹಾಗೆ ಮೋಟಾರ್ ಸೈಕಲ್ ರೈಡ್ ಹೋಗೋದಕ್ಕೆ ಅಲ್ಲದೆ ಜಮ್ಮು ಕಾಶ್ಮೀರಕ್ಕೆ ನಾನು ಹೋಗಲ್ಲ ಮೆಗಾ ಇವೆಂಟ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತೀವ ಇಲ್ಲ ನಾವು ಅದನ್ನು ಮಾಡಲ್ಲ ಅವರು ಆಧ್ಯಾತ್ಮ ಮೆಟೀರಿಯಲ್ ಎಲ್ಲನೂ ಶುಲ್ಕ ಇಲ್ಲದೆ ಆನ್ಲೈನ್ನಲ್ಲಿ ತಗೋಬಹುದು ನೀವು ಉಗ್ರವಾದಿಯೋ ಭಯೋತ್ಪಾದಕರೋ ಆಗಿದ್ದರೆ ಅಥವಾ ಯಾವುದೋ ವಿಪರೀತದಲ್ಲಿ ಇದ್ದರೆ ನಿಮಗೆ ಆನ್ಲೈನ್ ಇನ್ನರ್ ಇಂಜಿನಿಯರಿಂಗನ್ನು ಫ್ರೀಯಾಗಿ ಕೊಡ್ತೀವಿ ಪರಿವರ್ತನೆಗೆ ಬರುತ್ತೆ ನೀವು ಅರ್ಥ ಮಾಡ್ಕೋಬೇಕು ವಿವಿಧ ಆಯಾಮಗಳಿವೆ ಅದನ್ನು ನಾನು ಗೇಲಿ ಮಾಡ್ತಿಲ್ಲ ಏನು ಮಾಡ್ತಿದ್ದಾರೋ ಅದರಲ್ಲಿ ನಂಬಿಕೆ ಇಟ್ಟಿರ್ತಾರೆ ಸರಿಯಾದ್ದನ್ನು ಮಾಡ್ತಿದ್ದೀವಿ ಅಂದ್ಕೊಂಡಿರ್ತಾರೆ ಯಾವಾಗಲೂ ನಿಮ್ಮ ಎದುರುಗಡೆ ಇರೋರು ಮೂರ್ಖರು ಅಂದ್ಕೋತೀರಿ ಒಂದ್ಸತಿ ಹೀಗಾಯ್ತು ಇಬ್ರು ಬಿಳಿ ಸಮವಸ್ತ್ರದಲ್ಲಿದ್ದ ಗಾರ್ಡ್ಗಳು ಟೆನ್ನೆಸ್ಸಿಯಲ್ಲಿ ಒಂದು ತೋಟಕ್ಕೆ ಬಂದು ರೈತನ್ನು ಕೇಳಿದ್ರು ಒಬ್ಬ ಪೂರ್ತಿ ಹುಚ್ಚ ಒಂದು ಸಂಸ್ಥೆಯಿಂದ ಬಿಟ್ಟಿದ್ದಾನೆ ಅವನ್ನ ಹುಡುಕ್ತಿದ್ದೀವಿ ನೀನೇನಾದರೂ ನೋಡಿದ್ಯಾ ರೈತ ಕೇಳ್ದ ಅವನು ಹೇಗ್ ಕಾಣ್ತಾನೆ ಅವರು ಹೇಳಿದ್ರು ಅವನು ಕುಳ್ಳ ತೆಳ್ಳಗಿದಾನೆ ಇನ್ನೂರ ತೊಂಬತ್ತೈದು ಪೌಂಡ್ ತೂಕ ಇದ್ದಾನೆ ರೈತ ಕೇಳ್ದ ಕುಳ್ಳ ತೆಳ್ಳಗಿದಾನೆ ಇನ್ನೂರ ತೊಂಬತ್ತೈದು ಪೌಂಡ್ ತೂಕನಾ ನಾವು ಹೇಳಿದ್ವಿ ಅವನು ಹುಚ್ಚ ನಿಮಗೆ ಗೊತ್ತಾಗಲ್ಲ ಯಾರು ಹುಚ್ಚರು ಅಂತ ಯಾರು ತಪ್ಪು ನಾವು ಸರಿ ಅಂತ ನಿರ್ಧರಿಸುವ ಸಮಯ ಅಲ್ಲ ಈಗ ಮುಖ್ಯವಾದ ವಿಷಯ ಮಹತ್ತರ ಪರಿಣಾಮ ಬರೋ ಹಾಗೆ ಕೆಲಸ ಮಾಡೋದು ಜೀವನ ಅನ್ನೋದು ತೀರಾ ಕ್ಷಣಿಕ ಸಮಯ ಮತ್ತು ಜೀವಶಕ್ತಿ ಬಿಕಾಸ್ ಲೈಫ್ ಇಸ್ ಅ ಬ್ರೀಫ್ ಅಮೌಂಟ್ ಆಫ್ ಟೈಮ್ ಎನರ್ಜಿ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಯಾವಾಗಲೂ ಅತಿ ಹೆಚ್ಚು ಪರಿಣಾಮ ಸೃಷ್ಟಿಸಬಹುದಾದಲ್ಲಿ ಕೆಲಸ ಮಾಡಬೇಕು ಕೆಲಸಕ್ಕೆ ಸುಲಭವಾದ ಜಾಗ ಆರಿಸ್ಕೋತಿದ್ದೀರಾ ಇಲ್ಲ ಎಲ್ಲಿ ಅತಿ ಹೆಚ್ಚು ಪರಿಣಾಮ ಇದೆಯೋ ಅಲ್ಲಿ ಅಂತಹ ಪರಿಣಾಮವನ್ನ ಹಲವಾರು ವಿಧಗಳಲ್ಲಿ ಅಳೆಯಬಹುದು ಖಂಡಿತವಾಗಿ ಅಲ್ಲಿ ಕೆಲಸ ಮಾಡೋದು ಸುಲಭನಾ ಕಷ್ಟನಾ ಅನ್ನೋದ್ರಿಂದ ಅಲ್ಲ ಅದಲ್ಲ ವಿಷಯ ಏನಾದರೂ ಪರಿಣಾಮ ಉಂಟು ಮಾಡಬಹುದಾ ಅಥವಾ ಸಮಯ ಶಕ್ತಿ ವ್ಯರ್ಥ ಮಾಡೋದಾ ಎಲ್ಲರೂ ನಿರ್ಧಾರ ತಗೋಬೇಕಿರೋದು ಈ ವಿಷಯದಲ್ಲಿ ನಾನು ತಗೊಂಡಿದ್ದೀನಿ ಯುದ್ಧ ಭೂಮಿ ಕ್ಷಾಮ ಇಂಥಲ್ಲಿಗೆ ಹೋಗಿ ಬಾಳೆ ಕಿತ್ತಳೆ ಹಣ್ಣು ಹಂಪಲು ಕೊಟ್ಟು ಫೋಟೋ ತೆಗೆಸಿ ಪತ್ರಿಕೆಯಲ್ಲಿ ಹಾಕಿಸಿಕೊಳ್ಳೋ ಕೆಲಸ ನಾನು ಮಾಡಲ್ಲ ಅದು ನನಗೆ ತೀರಾ ಅಸಭ್ಯತನ ಯುದ್ಧ ಸಾವು ಇರೋ ಜಾಗದಲ್ಲಿ ಬಂದು ನಿಮಗೆ ಅಧ್ಯಾತ್ಮ ಹೇಳಿಕೊಡ್ತೀನಿ ಅನ್ನೋ ಅಂಥ ಕೆಲಸ ಮಾಡಲ್ಲ ಅದು ಹಾಕ್ ಕೆಲಸ ಮಾಡಲ್ಲ ಜೀವನದಲ್ಲಿ ಕೆಲವು ಸಂಕ್ತಿಗಳಲ್ಲಿ ಸೆಟ್ಲ್ ಆಗಿರೋರು ಅಗಾಧ ವಿಷಯಗಳ ಬಗ್ಗೆ ಅಥವಾ ಉನ್ನತ ಆಯಾಮಗಳತ್ತ ಗಮನ ಹರಿಸೋದಕ್ಕೆ ಸಿದ್ಧತೆ ಇರುವಂತಹ ಜನರು ಬೇಕು ಅವರ ಜೊತೆ ಕೆಲಸ ಮಾಡಬಹುದು ಹಾಗಲ್ಲದೇ ಇದ್ರೆ ಅಧ್ಯಾತ್ಮ ಫೋಟೋ ಸೆಷನ್ ಅಷ್ಟೇ ನನಗದರ ಅವಶ್ಯಕತೆ ಇಲ್ಲ ನಾನು ಸಾಕಷ್ಟು ಆಧ್ಯಾತ್ಮದವನ ತರಹ ಕಾಣ್ತೀನಿ ಅಲ್ವಾ ಥ್ಯಾಂಕ್ ಯು ಯೋಗ 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 भूत भूत भूते स्राय कालकालकालराय शिव शिव